ಒಂದು ಹುಲ್ಲಿನ ಮೆದೆ ಇರುತ್ತೆ ನೋಡ್ತಾರೆ ರೈಟ್ ಲೆಫ್ಟ್ ಯಾರು ಇರಲ್ಲ ಆ ಮೆದೆ ಮೇಲೆ ತಗೊಂಡು ಹೋಗಿ ಮೂಟೆ ಮಡಕ್ತಾರೆ ಪೆಟ್ರೋಲ್ ಸುರಿತಾರೆ ಬೆಂಕಿ ಹಚ್ಚುತ್ತಾರೆ ಜೆಸಿಬಿ ತರಿಸಿ ಜೆಸಿಬಿಯಿಂದ ಅಗೆದು ನೋಡಿದಾಗ ಆ ಮುನಿಯಪ್ಪನ ಅಸ್ಥಿ ಪಂಜರ ಮನುಷ್ಯನಿಗೆ ಯಾವ ತರ ಮಲಗಿಸ್ತಾರೆ ಆ ತರನೇ ಬಿದ್ದಿದೆ ನಾನು ನಿಮ್ಮ ಅಬ್ದುಲ್ ಅಜೀಂ ಮಾಜಿ ಪೊಲೀಸ್ ಅಧಿಕಾರಿ ಹಾಗೂ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯ ಹಾಲಿ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷನಾಗಿದ್ದೇನೆ ವೀಕ್ಷಕರಲ್ಲಿ ನಿಮ್ಮ ಅಬ್ದುಲ್ ಅಜೀಂ ಮಾಡುವಂತಹ ನಮಸ್ಕಾರಗಳು ಇವತ್ತು ಕಲಾ ಮಾಧ್ಯಮದ ಮುಖಾಂತರ ಬಹಳ ಇಂಪಾರ್ಟೆಂಟ್ ಹಾರ್ಟ್ ಟಚಿಂಗ್ ಒಂದು ಪ್ರಕರಣದ ಜೊತೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ 2003 ಮಾರ್ಚ್ ತಿಂಗಳು ನಾನು ಬೆಂಗಳೂರು ನಗರದ ಸಿಸಿಬಿ ಸಿಟಿ ಕ್ರೈಮ್ ಬ್ರಾಂಚ್ ಅಂತ ಬ್ರಿಯಾನ್ ಸ್ಕ್ವೇರ್ ನಲ್ಲಿ ಇದೆ ಅಲ್ಲಿ ನಾನು ಎಸಿಪಿ ಆಗಿದ್ದೆ ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿದ್ದೆ ಬೆಂಗಳೂರು ನಗರದಲ್ಲಿ ಅನೇಕ ಪತ್ತೆಯಾಗದೆ ಇರುವಂತಹ ಕೊಲೆ ಪ್ರಕರಣಗಳು ಸೆನ್ಸೇಷನಲ್ ಕೇಸಸ್ ಬೆಂಗಳೂರು ನಗರದ ಪೊಲೀಸ್ ಕಮಿಷನರು ನನಗೆ ಒಪ್ಪಿಸ್ತಾ ಇದ್ರು ತನಿಖೆ ಮಾಡಿ ಅಂತ ಹಾಗೆ ನಾನು ತನಿಖೆ ಮಾಡ್ತಾ ಇದ್ದೆ ಮಾರ್ಚ್ ತಿಂಗಳಲ್ಲಿ ಆಫೀಸ್ನಲ್ಲಿ ಕುಳಿತಿದ್ದೆ ಆವತ್ತಿನ ದಿನಗಳಲ್ಲಿ ಎಂ ಡಿ ಸಿಂಗ್ ಅಂತ ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಆಗಿದ್ದರು ದೂರವಾಣಿ ಮುಖಾಂತರ ನನಗೆ ಸಂಪರ್ಕಿಸ್ತಾರೆ ಅಜೀಂ ನನ್ನ ಮುಂದೆ ಒಬ್ಬಳು ಮಹಿಳೆ ಆಕೆ ಹೆಸರು ಮಹಾಲಕ್ಷ್ಮಿ ತಂದೆ ಆಂಜನಪ್ಪ ಇವರು ಮಾಗಡಿ ತಾಲೂಕಿನ ಮಾಚೋಹಳ್ಳಿ ಗ್ರಾಮದ ನಿವಾಸಿಗಳು ಮಹಾಲಕ್ಷ್ಮಿ ಆಕೆಯ ಯಜಮಾನ ಆಕೆಯ ಗಂಡ ಕಳೆದ 4 ವರ್ಷಗಳಿಂದ ಕಾಣೆಯಾಗಿದ್ದಾನೆ ಅವರು ಬಂದು ಒಂದು ಪೆಟಿಷನ್ ಕೊಟ್ಟಿದ್ದಾರೆ ನನ್ನ ಮುಂದೆ ಈ ಪ್ರಕರಣ 4 ವರ್ಷಗಳಿಂದ ಯಾರು ಪತ್ತೆ ಮಾಡಲೇ ಇಲ್ಲ ನನಗೆ ಗೊತ್ತಿಲ್ಲ ನನ್ನ ಗಂಡ ಈ ಭೂಮಿ ಮೇಲೆ ಇದಾನೋ ಇಲ್ವೋ ನಾನು ಸದಾ ಈ ಟಿವಿ ನೋಡ್ತಾ ಇದ್ದೀನಿ ಉದಯ ಟಿವಿ ನೋಡ್ತಾ ಇದ್ದೀನಿ ನಮ್ಮ ಕಾಕಟ್ಕರ್ ಅವರು ರವಿ ಬೆಳಗೆರ ಅವರು ಸುಮಾರು ಕೇಸಸ್ ಅಜೀಂ ಅವರು ಪತ್ತೆ ಮಾಡಿರುವಂತ ಕೇಸಸ್ ಪಬ್ಲಿಕ್ ಗೆ ತೋರಿಸ್ತಾ ಇದ್ದಾರೆ ನಮ್ಮ ಊರಿನ ಜನರು ಹೇಳಿದ್ರು ನೀನು ಹೋಗಿ ಪೊಲೀಸ್ ಕಮಿಷನರ್ ಹತ್ರ ಈ ಕೇಸ್ ಅಜೀಂ ಸಾಹೇಬರ್ ಕೊಡಿ ಅಂತ ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳಮ್ಮ ಅವರು ಪತ್ತೆ ಮಾಡಬಹುದು ಅಂತ ಹೇಳಿಬಿಟ್ಟು ನನ್ನ ಮುಂದೆ ಹೇಳ್ತಾ ಇದ್ದಾಳೆ ಇಷ್ಟೊಂದು ಕಾನ್ಫಿಡೆನ್ಸ್ ನಿಮ್ಮ ಮೇಲೆ ಬಂದಿದೆ ನಾನು ಕಳಿಸ್ಕೊಡ್ತಾ ಇದ್ದೀನಿ ಏನಾರ ಮಾಡಿ ಕೇಸ್ ಪತ್ತೆ ಮಾಡಬೇಕು ನೀವು ಅಂತ ಹೇಳ್ತಾರೆ 5,000 ಕಳಿಸಿ ಅಂತ ನಾನು ಹೇಳ್ತೀನಿ ಆಕೆ ತಂದೆ ಜೊತೆ 6 ಗಂಟೆಗೆ ನಮ್ಮ ಆಫೀಸಿಗೆ ಬರ್ತಾಳೆ ಸಂಜೆ ನಾನು ಇನ್ಕ್ವೈರಿ ಶುರು ಮಾಡ್ತೀನಿ ಆಗ ಆ ಕೇಸಿನ ವಿಚಾರಗಳು ಆಕೆ ಹೇಳ್ತಾಳೆ ನಮ್ಮ ಯಜಮಾನರು ಕೆಂಪೇಗೌಡ ಮೆಡಿಕಲ್ ಕಾಲೇಜಿನ ಲ್ಯಾಬ್ನಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ರು ದಿನ ಬೆಳಗ್ಗೆ ಮನೆಯಿಂದ 8 ಗಂಟೆಗೆ ಹೊರಟಿ ಸಂಜೆ 7-7.5 ಗಂಟೆಗೆ ವಾಪಸ್ ಬರ್ತಿದ್ರು ಈ 99ರಲ್ಲಿ 1999 ಅಂದರೆ ಈಗ 4 ವರ್ಷಗಳ ಹಿಂದೆ ಕೆಲಸಕ್ಕೆ ಹೋದವರು ವಾಪಸ್ ಬರಲೇ ಇಲ್ಲ ನಾನು ಇಡೀ ರಾತ್ರಿ ಕಾಯ್ತೀನಿ ಬೆಳಗ್ಗೆ ಕಾಲೇಜ್ ಹತ್ರ ಹೋಗಿ ಕೇಳ್ತೀನಿ ಅವ್ರು ಹೇಳ್ತಾರೆ ಮಧ್ಯಾಹ್ನದ ಮೇಲೆ ಅವರು ಡ್ಯೂಟಿಗೆ ಬರಲೇ ಇಲ್ಲ ಜೊತೆಲಿ ಒಂದು ಟಿಫನ್ ಬಾಕ್ಸ್ ತಗೊಂಡು ಹೋಗ್ತಾ ಇದ್ರು ಟಿಫನ್ ತಿನ್ಕೋ ಬರ್ತೀನಿ ಅಂತ ಪಾರ್ಕ್ ಹೋದವರು ವಾಪಸ್ ಬರಲಿಲ್ಲ ಅಂತ ಕಾಲೇಜಿನಲ್ಲಿ ತಿಳಿಸ್ತಾರೆ ಆಗ ನಾನು ಒಂದು 2 ಡೇಸ್ ನೋಡಿ ಬನಶಂಕರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಫೈಲ್ ಮಾಡ್ತೀನಿ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಯಾರ ಮೇಲೆ ಅನುಮಾನ ಇದೆ ಈ ವ್ಯಕ್ತಿಯ ಕ್ಯಾರೆಕ್ಟರ್ ಹೇಗಿತ್ತು ಏನರ ಅಭ್ಯಾಸಗಳಿತ್ತ ಯಾರ ಮಹಿಳೆಯರ ಜೊತೆ ಸಂಬಂಧ ಇತ್ತ ಇದೆಲ್ಲ ಕೇಳಿದ್ರು ನಾನು ಹೇಳಿದೆ ಅಂತದ್ದು ಏನಿಲ್ಲ ಸರ್ ಒಂದು ಸಿಗರೇಟ್ ಬಿಡಿನು ಸೇರ್ತಾ ಇರಲಿಲ್ಲ ಆಮೇಲೆ ಊರಿನಲ್ಲಿ ಯಾರ ಜೊತೆ ವ್ಯಾಜ್ಯ ಇದೆಯಾ ಗಲಾಟೆ ಇದೆಯಾ ಜಮೀನು ವ್ಯವಹಾರ ಇದೆಯಾ ಅಂತ ಕೇಳಿದರು ಅಲ್ಲಿ ನನಗೆ ಕೆಲವರ ಮೇಲೆ ಅನುಮಾನ ಇತ್ತು ನಾನು ಹೇಳಿದೆ ಒಂದು ಇಬ್ಬರಿಗೆ ಕರ್ಕೊಂಡ್ಬಂದು ಒಂದು 4 ಡೇಸ್ ಮಡಿಕೊಂಡಿದ್ರು ಇಲ್ಲಪ್ಪ ಅವರೇನು ಮಾಡಿಲ್ಲ ಅಂತ ಹೇಳಿಬಿಟ್ಟು ಹೇಳಿ ಕಳಿಸ್ಬಿಟ್ರು ಅಂತ ನನಗೆ ತಿಳಿಸ್ತಾಳೆ ನಾನು 6 ಗಂಟೆಗೆ ಶುರು ಮಾಡಿದ್ದು ವಿಚಾರಣೆ ರಾತ್ರಿ 11 ಗಂಟೆಗೆ ವಿಚಾರಣೆ ಮಾಡ್ತೀನಿ ನಾನು 5 hours ಕಂಟಿನ್ಯೂಸ್ 5 hours ಎಲ್ಲ ತರ ಪ್ರಶ್ನೆಗಳು ಕೇಳ್ತೀನಿ ಆಗ ಅವಳು ಹೇಳ್ತಾಳೆ ಸರ್ ಯಾವುದೇ ತರ ಕೆಟ್ಟ ಅಭ್ಯಾಸ ಇರಲಿಲ್ಲ ಬೆಳಗ್ಗೆ ಆಫೀಸ್ ಹೋಗಿ ಸಂಜೆ ವಾಪಸ್ ಬರ್ತಾ ಇದ್ರು ಸರ್ ಕುಡಿಯೋದಾಗಲಿ ಬೀಡಿ ಸಿಗರೇಟ್ ಸೇದೋದಾಗಲಿ ಯಾವುದೇ ಚಟ ಅವ್ರಿಗೆ ಇರಲಿಲ್ಲ ಸರ್ ಅಂತ ಒಳ್ಳೆ ವ್ಯಕ್ತಿ ಸರ್ ಆಮೇಲೆ ಯಾರ್ಯಾರ ಜೊತೆ ವ್ಯಾಜ್ಯ ಆಯಿತು ಅದು ಸಹ ಒಂದು ಲಿಸ್ಟ್ ಮಾಡ್ಕೋತೀನಿ 5 ಗಂಟೆ ಸತತವಾಗಿ ವಿಚಾರಣೆ ಮಾಡಿ ಫೈನಲ್ ಒಂದು ಪ್ರಶ್ನೆ ಕೇಳ್ತೀನಿ ಆಕೆಗೆ ನೋಡಮ್ಮ 4 ವರ್ಷದಿಂದ ನೀನು ಹುಡುಕಾಡ್ತಾ ಇದೀಯಾ ಆಕೆ ಇನ್ನೊಂದು ಮಾತು ಹೇಳ್ತಾಳೆ ಸರ್ ಇಬ್ಬರು ಮುಖ್ಯಮಂತ್ರಿಗಳು ನೋಡಿದ್ದೀನಿ ಸರ್ ಇಬ್ಬರು ಮುಖ್ಯಮಂತ್ರಿಗಳು ಹೇಳಿದ್ದೀನಿ ಸರ್ ಸರ್ ಅವರು ಕಳಿಸ್ಕೊಡ್ತಾ ಇದ್ರು
ಪೊಲೀಸ್ ಕಮಿಷನರ್ ಹತ್ರ ನಾಲ್ಕು ಜನ ಪೊಲೀಸ್ ಕಮಿಷನರು ನಾಲ್ಕು ವರ್ಷದಲ್ಲಿ ನಾಲ್ಕು ಪೊಲೀಸ್ ಕಮಿಷನರ್ಗಳು ಚೇಂಜ್ ಆಗಿದ್ದಾರೆ ಸರ್. ಹೊಸ ಕಮಿಷನರ್ ಬಂದರೆ ಅವ್ರು ತಗಬಿಟ್ಟು ಸರ್ ನನ್ನ ಗಂಡನಿಗೆ ಗಂಡ ನಾಪತ್ತೆ ಆಗಿದ್ದಾನೆ ಸರ್, ದಯವಿಟ್ಟು ಪತ್ತೆ ಮಾಡಿಕೊಡಿ ಸರ್, ಪೊಲೀಸರು ಇದರ ಬಗ್ಗೆ ಸರಿಯಾದ ತನಿಖೆ ಮಾಡ್ತಾ ಇಲ್ಲ ಸರ್, ಸರಿಯಾದ ತನಿಖೆ ಮಾಡಿದ್ರೆ ಡೆಫಿನೆಟ್ ಗೊತ್ತಾಗುತ್ತೆ ಸರ್ ನನ್ನ ಗಂಡ ಎಲ್ಲಿದ್ದಾನೆ, ಬದುಕಿದನೋ ಸತ್ತಿದನೋ, ಯಾರ ಕೊಲೆ ಮಾಡಿದಾರೋ, ತನಿಖೆ ಮಾಡ್ತಾ ಇಲ್ಲ ಸರ್ ಪೊಲೀಸರು ಅಂತ ಕೇಳಿದಿನಿ. ಅವರು ಏನು ಮಾಡೋರು ಅಂತ ಹೇಳಿದ್ರೆ ಸಿಸಿಬಿ ಅಲ್ಲಿ ಇದ್ದ ಅಸಿಸ್ಟೆಂಟ್ ಪೊಲೀಸ್ ಕಮಿಷನರ್ ತರ ಕಳಿಸ್ತಾ ಇದ್ರು. ಅವರು ಒಂದು 10 ನಿಮಿಷ 15 ನಿಮಿಷ 20 ನಿಮಿಷ ವಿಚಾರಣೆ ಮಾಡಿಬಿಟ್ಟು ನಾವು ನೋಡ್ತೀನಿ ಹೋಗಮ್ಮ ಅಂತ ಕಳಿಸ್ಬಿಟ್ರು ಸರ್. ಇವತ್ತುವರೆಗೆ ಇದರ ಬಗ್ಗೆ ಕ್ಲೂ ಇಲ್ಲ ಸರ್ ಅಂತ ಹೇಳ್ತಾಳೆ. ಫೈನಲಿ ನಾನು ಆಕೆಗೆ ಒಂದು ಪ್ರಶ್ನೆ ಕೇಳ್ತೀನಿ, ನೋಡಮ್ಮ ನನ್ನ ಪ್ರಶ್ನೆಗೆ ನೀನು ನಿನ್ನ ಆತ್ಮಕ್ಕೆ ಕೇಳಿ ಉತ್ತರ ಕೊಡಬೇಕು, ಸುಮ್ಮನೆ ಎಸ್ ಆರ್ ನೋ ಅಂತ ಹೇಳಬಾರದು. ನಿಮಗೆ ಏನು ಅನ್ಸುತ್ತೆ, ನಿಮ್ಮ ಯಜಮಾನರು ಇದ್ದಾರಾ ಬದುಕಿದಾರಾ ಅಂತ ಹೇಳಿದಾಗ ಒಂದು ಉತ್ತರ ಕೊಡ್ತಾಳೆ ಅವಳು, ಸರ್ ಖಂಡಿತ ಸರ್, ನನ್ನ ಆತ್ಮ ಹೇಳುತ್ತೆ ನಮ್ಮ ಯಜಮಾನರು ಈ ಭೂಮಿ ಮೇಲೆ ಇಲ್ಲ ಸರ್, ಈ ಭೂಮಿ ಮೇಲೆ ಇಲ್ಲ ಸರ್. ಹೇಗೆ ಹೇಳ್ತೀಯ ಸರ್? ನಾನು ನಿದ್ರೆ ಮಾಡಿ ನಾಲ್ಕು ವರ್ಷ ಆಯಿತು ಸರ್, ನಾಲ್ಕು ವರ್ಷ ಆಯಿತು ಸರ್, ನಮ್ಮ ನಾನು ಮಲಗಿರ್ತೀನಿ ಸರ್, ಎರಡು ಗಂಟೆಗೆ ಕರೆಕ್ಟ್ ನಮ್ಮಲ್ಲಿ ಒಂದು ಹಳೆಯ ಗಡಿಯಾರ ಇದೆ ಸರ್, ಅದು ಡನ್ ಡನ್ ಅಂತ ಎರಡು ಸ್ಥಿತಿ ಬಾರಿಸುತ್ತೆ ಸರ್, ಕಣ್ಣು ಓಪನ್ ಆಗುತ್ತೆ ಸರ್, ನೋಡ್ತೀನಿ ನಮ್ಮ ಯಜಮಾನರು ಬಂದು ನಿಂತ್ಕೊಳ್ತಾರೆ ಸರ್. ನನಗೆ ಕಳೆದ ನಾಲ್ಕು ವರ್ಷಗಳಿಂದ ಒಂದೇ ಪ್ರಶ್ನೆ ಕೇಳ್ತಾ ಇದ್ದಾರೆ, ನನಗೆ ನೀನು ಯಾವಾಗ ಮೋಕ್ಷ ಕೊಡಿಸ್ತೀಯ, ಮೋಕ್ಷ ಯಾವಾಗ ಕೊಡಿಸ್ತೀಯ ಸರ್? ನಮ್ಮ ಯಜಮಾನರು ಈ ಭೂಮಿ ಮೇಲೆ ಇಲ್ಲ ಸರ್, ನೀವು ಪತ್ತೆ ಮಾಡಿ ಕೊಡ್ಬೇಕು ಸರ್, ನಮ್ಮ ಯಜಮಾನರಿಗೆ ಯಾರೋ ಕೊಲೆ ಮಾಡಿರ್ಬೋದು ಸರ್, ಆ ಕಲ್ಪ್ರಿಟ್ಸ್ ಯಾರು, ಕೊಲೆಗಾರರು ಯಾರು ಅಂತ ನೀವು ಪತ್ತೆ ಮಾಡಿ ಕೊಟ್ಬಿಡಿ ಸರ್, ನಾನು ನಿದ್ರೆ ಮಾಡ್ಬೇಕು ಸರ್. ನೀವು ಪತ್ತೆ ಮಾಡಿದ ದಿವಸ ನಾನು ನನ್ನ ಬಳೆ ಹೊಡೆದಾಕಿ ತಾಲಿ ತೆಗೆದು ನನ್ನ ಕುಂಕುಮ ಇಟ್ಕೊಂಡಿದ್ದೀನಿ ಸರ್, ಅದು ಅಳಿಸಿ ನಮಸ್ಕಾರ ಹಾಕಿ ಭಗವಂತರಲ್ಲಿ ಪ್ರಾರ್ಥನೆ ಮಾಡಿಬಿಡ್ತೀನಿ, ಭಗವಂತ ನನ್ನ ಯಜಮಾನರ ಜೀವಕ್ಕೆ ಆತ್ಮಕ್ಕೆ ಶಾಂತಿ ಕೊಡು ಅಂತ ಹೇಳಿಬಿಟ್ಟು ಪೂಜೆ ಮಾಡಿಬಿಟ್ಟು ನಾನು ಆವತ್ತು ಮರೆತು ಬಿಡ್ತೀನಿ ಸರ್, ನನಗೆ ಒಂದು ನಿದ್ರೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಸರ್. ನಾನು ಎಲ್ಲ ಅವಳು ಹೇಳಿದ್ದೆಲ್ಲ ಬರ್ಕೊಳ್ತೀನಿ ಪಾಯಿಂಟ್ಸು, ಬರ್ಕೊಂಡು ರಾತ್ರಿ 11 ಗಂಟೆಗೆ ನೋಡಮ್ಮ ಊರಿಗೆ ಏನಾರು ಕಳಿಸ್ಕೊಳ್ಳ ಜೀಪು, ಇಲ್ಲ ಸರ್ ನಾವು ಆಟೋ ಹೊತ್ಕೊಂಡು ಹೋಗ್ತೀವಿ, ನಮ್ಮ ಪೊಲೀಸರು ಕಳಿಸ್ತೀನಿ ಕೆರಡು ಒಂದು ಆಟೋ ರಿಕ್ಷಾ ಹಿಡಿದು ನಾನೇ ದುಡ್ಡು ಕೊಡ್ತೀನಿ, ಅವ್ರಿಗೆ ತಗೊಂಡೋಗಿ ಊರಿಗೆ ಬಿಡಬೇಕು, ಬೆಂಗಳೂರಿಗಲ್ಲ ಮಾಚೋಹಳ್ಳಿಗೆ ಬಿರಿಯಾನಿ ಸ್ಕ್ವೇರ್. ಆಕೆ ಸರ್ ಅಂತಾಳೆ, ಏನಮ್ಮ ಸರ್ ನನಗೆ ನಂಬಿಕೆ ಇದೆ ಸರ್, ಈ ಕೇಸ್ ನೀವು ಪತ್ತೆ ಮಾಡ್ತೀರ ಸರ್, ನೀವು ಪತ್ತೆ ಮಾಡ್ತೀರ ಸರ್, ಖಂಡಿತ ಪತ್ತೆ ಮಾಡ್ತೀರ ಸರ್. ಹೇಗಮ್ಮ ಹೇಳ್ತೀಯ ಸರ್? ನಾಲ್ಕು ಜನ ಪೊಲೀಸ್ ಅಸಿಸ್ಟೆಂಟ್ ಕಮಿಷನರ್ಗಳು ನನಗೆ ವಿಚಾರಣೆ ಮಾಡಿದ್ರು, 15 ನಿಮಿಷ ನನಗೆ ವಿಚಾರಣೆ ಮಾಡಲಿಲ್ಲ ಸರ್, ನೀವು 5 ಗಂಟೆ ಕಾಲ ನನ್ನ ಜೊತೆ ಕೂತ್ಕೊಂಡಿದ್ರಲ್ಲ ಸರ್, ಇಷ್ಟೊಂದು ತಾಳ್ಮೆಯಿಂದ ಇಷ್ಟೊಂದು ಕಾಳಜಿ ಸರ್, ನಿಮ್ಮಂಥ ಅಧಿಕಾರಿ ನಾನು ನೋಡೇ ಇಲ್ಲ ಸರ್, ನೀವು ಖಂಡಿತ ಪತ್ತೆ ಮಾಡ್ತೀರ ಸರ್ ಅಂತ ಹೇಳಿ ಹೋಗ್ತಾಳೆ. ನಾನು 24 ಗಂಟೆ ಒಳಗೆ ಆಕೆಗೆ ಇಂಟ್ರಾಗೇಷನ್ ಮಾಡಿದಾಗ ಕೆಲವು ಹೆಸರುಗಳು ಹೇಳ್ತಾಳೆ, ಅವ್ರ ಮೇಲೆ ಒಂದು ದಟ್ಟವಾದ ಒಂದು ಡೌಟ್ ಬಂದಿರುತ್ತೆ ನನಗೆ. ನೆಕ್ಸ್ಟ್ ಡೇ ಸಂಜೆ 8 ಗಂಟೆ 9 ಗಂಟೆ ರಾತ್ರಿಯಲ್ಲಿ ಅವ್ರಿಗೆ ಹಿಡಿದಾಗ್ಬಿಡ್ತೀನಿ, ಕರ್ಕೊಂಬರ್ತೀನಿ, ಸಿ ಸಿ ಬಿಲಿ ಇಂಟ್ರಾಗೇಟ್ ಮಾಡ್ತೀನಿ. ಅದರಲ್ಲಿ ರಂಗನಾಥ್ ಅಂತ ಇರ್ತಾನೆ, ಮಾಚೋಹಳ್ಳಿ ರಂಗನಾಥ, ಅವನು ಎಲ್ಲ ಒಪ್ಕೊಳ್ತಾನೆ. ಈ ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅಂತ ಕೇಳಿದಾಗ, ನಾಲ್ಕು ಜನ ನಾವು ಮಾಡಿದ್ದೀವಿ ಸರ್, ಅವನ ಹೆಸರು ಮಾಚೋಹಳ್ಳಿ ರಂಗನಾಥ, ಎರಡನೇ ಆರೋಪಿ ಹೇಮಂತ ಗೌಡ, ಮೂರನೇದು ರಾಜ ಅಲಿಯಾಸ್ ತಿಮ್ಮರಾಯಪ್ಪ, ನಾಲ್ಕನೇವನು ಕೋಡಿಹಳ್ಳಿ ಪ್ರಭಾಕರ. ನಾನು ಬಿಟ್ಟಿಲ್ಲ, ಬೆಳಗ್ಗೆ 4 ಗಂಟೆ ಒಳಗೆ ಮನೆಗೇನೆ ಹೋಗಲಿಲ್ಲ, ಅವತ್ತು ಇಡೀ ನೈಟು ಇವ್ರಿಗೆ ಹಿಡಿದಾಗ್ಬಿಡ್ತೀನಿ. 4 ಜನರು ಇಂಡ್ರಾಕೆಟ್ ಮಾಡಿ ಅವ್ರಿಗೆ ಕ್ವಶನ್ ಮಾಡಿದಾಗ ಅವ್ರು ಹೇಳ್ತಾರೆ, ಎರಡು ವಿಚಾರ ನಾನು ಕ್ವಶ್ಚನಿಂಗ್ ಮಾಡಿದಾಗ ಹೇಳಿದ್ದೆ ಅಂತ ಹೇಳಿದ್ರೆ,
ಈ ತಿಮ್ರಾಯಪ್ಪ ಅಂತ ಇದನಲ್ಲ ಆರೋಪಿ ನಂಬರ್ ಟೂ ಅವನ ತಂದೆಗೂ ಈ ಕಾಣೆಯಾಗಿರೋ ವ್ಯಕ್ತಿಯ ಹೆಸರು ಮುನಿಯಪ್ಪ ಅಂತ ಮರ್ಡರ್ ಏನಾಗಿದ್ದಾನೆ ಅವನ ಹೆಸರು ಮುನಿಯಪ್ಪ ಲ್ಯಾಬ್ ಅಸ್ಟೆಂಟ್ ಮುನಿಯಪ್ಪನ ತಂದೆಗೂ ತಿಮ್ರಾಯಪ್ಪನ ತಂದೆಗೂ ಜಮೀನು ವ್ಯಾಜ್ಯ ಆಯಿತು ನ್ಯಾಯಾಲಯದಲ್ಲಿ ಕೇಸ್ ಇದೆ ನಮ್ಮ ಫ್ಯಾಮಿಲಿಗೂ ಅವ್ರ ಫ್ಯಾಮಿಲಿಗೂ ಡಿಸ್ಪ್ಯೂಟ್ ಇತ್ತು ಅಂತ ಆರೋಪಿನೇ ಒಪ್ಪಿಕೊಳ್ತಾನೆ ಏನಾರು ಮಾಡಿ ಇವನೇ ಮುನಿಯಪ್ಪನೇ ಕೋರ್ಟ್ ಗೀಡಕ್ಕೆ ಹೋಗೋದು ಮಾಡೋದಿಲ್ಲ ಇವನ ಮೇಲೆ ಏನಾರು ಮಾಡಿ ರಿವೆಂಜ್ ತಗೋಬೇಕು ಅಂತ ಹೇಳ್ಬಿಟ್ಟು ಒಂದು ರಿವೆಂಜ್ ಡೆವಲಪ್ ಆಗಿರುತ್ತೆ ಇದಾದ ಸ್ವಲ್ಪ ದಿವಸದಲ್ಲಿ ಹೇಮಂತೇಗೌಡ ಅಂತ ಆರೋಪಿ ನಂಬರ್ ಮೂರು ಅವನು ಕಾರ್ ತಗೊಂಡೋಗಿ ರಸ್ತೆಯಲ್ಲಿ ಹೋಗ್ತಾ ಇದ್ದ ಒಬ್ಬ ಮಹಿಳೆಗೆ ಡ್ಯಾಶ್ ಹೊಡಿತಾನೆ ಅವಳಿಗೆ ತಲೆಗೆ ಹೇಟಾಗಿ ಅನ್ಕಾನ್ಷಿಯಸ್ ಆಗಿಬಿಡ್ತಾಳೆ ಕಾರ್ನಲ್ಲಿ ಎತ್ಕೊಂಡೋಗಿ ಆಕ್ಸಿಡೆಂಟ್ ಆಗಿದೆ ಯಾರು ಹೊಡೆದಾಗ್ಬಿಟ್ಟು ಹೋಗಿದ್ರು ಅಂತ ಹೇಳಿ ನಿಮಾನ್ಸ್ಗೆ ಸೇರಿಸ್ತಾನೆ ಆವತ್ತು ಅದೇ ಸಮಯದಲ್ಲಿ ಮುನಿಯಪ್ಪ ನಡ್ಕೊಂಡ್ಬರ್ತಾ ಇದ್ದಾನೆ ಆ ದೃಶ್ಯ ನೋಡಿರ್ತಾನೆ ಓ ಇವನು ಹೊಡೆದಾಗ್ಬಿಟ್ಟು ಈ ಥರ ಕತೆ ಕಟ್ಟಿದ್ದಾನಲ್ಲ ಅಂತ ಹೇಳಿ ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡ್ತಾನೆ ಹೋಗಿ ಇವನು ಮುನಿಯಪ್ಪ ಮುನಿಯಪ್ಪ ಅಂದರೆ ಇದೆ ಡಿಸೀಸ್ಡ್ ಸತ್ತವನು ಆಗ ಏನು ಇವನು ಕಂಪ್ಲೇಂಟ್ ಮಾಡಿಬಿಟ್ನಲ್ಲ ಅಂತೇಳ್ಬಿಟ್ಟು ಇವ್ರು ನಾಲ್ಕು ಜನ ಸೇರಿ ಒಂದು ಒಳಸಂಚು ನಡೆಸ್ತಾರೆ ಇವನಿಗೇನಾರು ಮಾಡಿ ಎದ್ಬಿಡ್ಬೇಕಲ್ಲ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಇವರು ಮಧ್ಯಾಹ್ನ ಹೊತ್ತು ಇವನು ಹೇಗಿದ್ರು ಟಿಫನ್ ಬಾಕ್ಸ್ ತೊಗೊಂಡೋಗಿರ್ತಾನೆ ಮಧ್ಯಾಹ್ನ ಊಟ ಮಾಡೋಕ್ಕೆ ಪಾರ್ಕಿಗೆ ಬರ್ತಾನಂತ ಬನಶಂಕರಿಯಲ್ಲಿ ಇರುವಂತಹ ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಹತ್ರ ಹೋಗ್ತಾರೆ ಇವನು ಟಿಫನ್ ಮಾಡಿಕೊಂಡು ಶಾಲೆಗೆ ಹೋಗಬೇಕು ಕೆಲಸಕ್ಕೆ ಹೋಗಬೇಕು ಏ ಮುನಿಯಪ್ಪ ಏನೇ ಚೆನ್ನಾಗಿದೆಯೇನಂತ ಇಲ್ಲೇ ಬಂದಿವೀಂಗಣ ಅಂತ ಮಾತಾಡ್ಬಿಟ್ಟು ಬಾ ಕಾಫಿ ಕುಡ್ಕೊಂಬರೋಣ ಅಂತೇಳ್ಬಿಟ್ಟು ಕಾರ್ಲಿ ಕರ್ಕೊಂಡು ಹೋಗ್ತಾರೆ ಕಾರ್ನಲ್ಲಿ ಕರ್ಕೊಂಬರ್ತಾ ಬರ್ತಾ ಮೈಸೂರು ರೋಡು ಬ್ಯಾಟ್ರಾಯನ್ಪುರದ ಕಡೆ ಹೋಗ್ತಾರೆ ಏ ಏನರ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರ ನೀವು ಕಾಫಿ ಕುಡಿಯೋಣ ಅಂತ ಹೇಳಿ ನನಗೆ ಕರ್ಕೊಂಡು ಹೋಗ್ತೀರ ಬೇರೆ ಕಡೆ ಎಲ್ಲೋ ನಿಲ್ಲಿಸಿ ಕಾರು ಅಂತ ಆಗ ಇವರೆಲ್ಲ ಒಳಸಂಚು ನಡೆಸಿದ್ರಲ್ಲ ಒಂದು ವೈರ್ ತೆಗೆದುಕೊಂಡು ಹೋಗಿರ್ತಾರೆ ಒಬ್ಬ ಡ್ರೈವ್ ಮಾಡ್ತಾ ಇರ್ತಾನೆ ಇನ್ನಿಬ್ಬರು ಮಧ್ಯೆ ಕೂತಿದ್ದಾನೆ ಏನು ಕತ್ತಲ್ಲಿ ವೈರ್ ಹಾಕಿ ಬಿಗಿದ್ಬಿಡ್ತಾರೆ ಜೋರಾಗಿ ಉಸಿರು ಕತ್ಕೊಳ್ಳುತ್ತೆ ಆಮೇಲೆ ಚಾಕುವಿಂದ ತಗೊಂಡು ಹೊಟ್ಟೆಗೆ ಚುಚ್ಚುತ್ತಾರೆ ಪ್ರಾಣ ಹೊಟ್ಟು ಕಾರಲ್ಲಿ ಏನು ಮಾಡೋದು ಈಗ ಬಾಡಿ ಡಿಸ್ಪೋಸ್ ಮಾಡಬೇಕು ಎಲ್ಲರೂ ತಗೊಂಡೋಗಿ ಬೀಸಾಕ್ಬಿಡಬೇಕು ಅಂತ ಪ್ಲ್ಯಾನ್ ಮಾಡಿ ಟೈಮ್ ಸ್ವಲ್ಪ ಕಳೆದು ಸಂಜೆ ಆದಮೇಲೆ ರಾಮನಗರಕ್ಕೆ ಹೋಗ್ತಾರೆ ಮೈಸೂರು ರೋಡಿಂದ ರಾಮನಗರಕ್ಕೆ ಹೋಗ್ತಾರೆ ರಾಮನಗರದಲ್ಲಿ ಒಂದು ಗೋಣಿ ಚೀಲ ತಗೊಳ್ತಾರೆ ಅಲ್ಲಿಂದ ಮಾಗಡಿಗೆ ಹೋಗ್ತಾರೆ ಮಾಗಡಿಯಲ್ಲಿ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಒಂದು 5 ಲೀಟರ್ ಪೆಟ್ರೋಲ್ ತಗೊಳ್ತಾರೆ ಒಂದು ಕ್ಯಾನು ಸಹ ಪರ್ಚೇಸ್ ಮಾಡಿಬಿಟ್ಟು ನಮ್ಮ ಗಾಡಿ ಕೆಟ್ಟೋಗಿದೆ ಅಂತ ಹೇಳ್ಬಿಟ್ಟು 5 ಲೀಟರ್ ಪೆಟ್ರೋಲ್ ತಗೊಂಡು 10 ಗಂಟೆ ರಾತ್ರಿ ಆದಮೇಲೆ ಜನರ ಸಂಚಾರ ಕಡಿಮೆ ಆಗುತ್ತೆ ವೆಹಿಕಲ್ ಸಂಚಾರ ಇರುವುದಿಲ್ಲ ಮಾಗಡಿ ರೋಡ್ನಲ್ಲಿ ಅಲ್ಲಿ ರಸ್ತೆ ಬದಿ ಒಂದು ಹುಲ್ಲಿನ ಮೆದೆ ಇರುತ್ತೆ ಬೇರೆಯವ್ರದ್ದು ನೋಡ್ತಾರೆ ರೈಟು ಲೆಫ್ಟು ಯಾರೂ ಇರಲ್ಲ ಆ ಮೆದೆ ಮೇಲೆ ತಗೊಂಡೋಗಿ ಮೂಟೆ ಮಡಗ್ತಾರೆ ಪೆಟ್ರೋಲ್ ಸುರಿತಾರೆ ಬೆಂಕಿ ಹಚ್ತಾರೆ ಇಷ್ಟು ಮಾತ್ರ ಮಾಡಿದ್ದೀನಿ ಸರ್ ಆಮೇಲೆ ಏನಾಯಿತು ನಮ್ಗೆ ಗೊತ್ತಿಲ್ಲ ಅಂತ ಒಪ್ಕೊಳ್ತಾರೆ ನಾವೇನು ಮಾಡ್ತೀವಿ ಇವ್ರುಗಳು ಕರ್ಕೊಂಡು ತೋರ್ಸಪ್ಪ ಜಾಗ ಯಾವ ಮೆದೆ ಮೇಲೆ ಯಾವ ಜಾಗದಲ್ಲಿ ನೀವು ಸುಟ್ಟು ಹಾಕಿರೋದು ಅಂತ ಕೇಳ್ತೀವಿ ಮಾಡದೆ ಸಹ ಏನು ಮಾಡ್ತಾರೆ ಇವರು ನಮಗೆ ಕರ್ಕೊಂಡು ಹೋಗ್ತಾರೆ ಆ ಊರಿನ ಹೆಸರು ಭದ್ರಯ್ಯನಪಾಳ್ಯ ಅಂತ ಭದ್ರಯ್ಯನಪಾಳ್ಯ ಆ ಸ್ಥಳ ಏನು ಸುಟ್ಟು ಹಾಕಿದ್ರು ಮೆದೆ ಪಕ್ಕದಲ್ಲೇ ಒಂದು ಹಳ್ಳಿ ಆ ಹಳ್ಳಿಗೆ ಹೋಗಿ ವಿಚಾರಿಸ್ತೀವಿ ಈ ಜಮೀನು ಯಾರ್ದು ಅಂತ ವಿಚಾರಿಸಿದಾಗ ಆ ಒಬ್ಬರ ಹೆಸರು ಹೇಳ್ತಾರೆ ಇಂಥವ್ರದ್ದು ಜಮೀನು ಅಂತ ಅವ್ರು ಇದಾರಾ ಅವ್ರ ಗೌಡ್ರು ಇರ್ತಾರ ಅಲ್ಲಿ ಅವ್ರಿಗೆ ಕರ್ಕೊಂಡು ಬರ್ತೀವಿ ರೇ ಒಂದು 4 ವರ್ಷಗಳ ಹಿಂದೆ ನಿಮ್ಮ ಮೆದೆಗೆ ಯಾರ ಬೆಂಕಿ ಹಾಕಿದ್ರ ನೀವು ಹಾಕಿದ್ರಲ್ಲ ಮೆದೆ ಅದಕ್ಕೆ ಏನಾರ ಬೆಂಕಿ ಹಚ್ಚಿದ್ರ ಯಾರ ಹೌದು ಸರ್ ಯಾರೋ ರಾತ್ರಿ ಬೆಂಕಿ ಹಚ್ಚಿಬಿಟ್ಟಿದ್ರು ಸರ್ ಇದು ಮೆದೆ ಬಿಲ್ಕುಲ್ ನಮ್ಮ ಸಮೀಪದಲ್ಲಿದೆ ಯಾರೋ ಜನ ಬಂದ್ಬಿಟ್ಟು ಹೇಳಿದ್ರು ಸರ್ ನಿಮ್ಮ ಮೆದೆಗೆ ಬೆಂಕಿ ಹಾಕಿದ್ದಾರೆ ಅಂತೇಳ್ಬಿಟ್ಟು ನಾನು ನನ್ನ ಮಗ ನನ್ನ ಅಣ್ಣತಂದಿರಿಲ್ಲ ಉಳೋಗ್ತೀನಿ ಸರ್ ನೋಡಿದ್ರೆ ಉರಿತಾ ಇರುತ್ತೆ ಆಗ ನಾವು ಅಲ್ಲಿ ನೀರು ಗೀರು ತಗೊಂಡು ಬಂದು ಹಾಕಿ ಆರಿಸ್ತೀವಿ ಸರ್ ಅದು ಆರಿಸ್ಬಿಟ್ಟು ನಾವು ಮನೆಗೆ ಹೊರಟೋಗ್ತೀವಿ ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಹೋಗಿ ನೋಡಿದಾಗ ಏನು ಈ ಬೂದಿ ಆಗಿತ್ತು ಅದು ಸ್ವಲ್ಪ ಒಂದು ಇದರಿಂದ ಕೋಲಿಂದ ಬೂದಿಯೆಲ್ಲ ತಂದು ನೋಡಿದಾಗ ಒಂದು ಅರ್ಧಂಬರ್ಧ ಸುಟ್ಟೋಗಿರೋಂಥ ಹೆಣ ಸಿಕ್ಕಿತ್ತು ಸರ್ ಅರ್ಧಂಬರ್ಧ ಹೆಣ ಸಿಕ್ತು ಸರ್ ಸುಟ್ಟೋಗಿರೋದು ಏನು ಮಾಡೋದು ಈಗ
ಓ ಪೊಲೀಸರಿಗೆ ತಿಳಿಸ್ಬಿಡ್ಬೇಕು ಅಂತ ಹೇಳಿ ಮಾಗ್ಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀವಿ ಸರ್. ಈ ಥರ ನಮ್ಮ ಮೆದೆಯಲ್ಲಿ ಯಾರೋ ದುಷ್ಕರ್ಮಿಗಳು ರಾತ್ರಿ ಹೊತ್ತು ಬಂದು ಒಂದು ಹೆಣ ಸುಟ್ಟಾಗ್ಬಿಟ್ಟು ಹೋಗಿದ್ದಾರೆ, ಅರ್ಧಂಬರ್ಧ ಬೆಂದಿದೆ ಅದು ಅಂತ ಹೇಳಿದಾಗ ಮಾಗ್ಡಿ ಪೊಲೀಸ್ನವರು ಬಂದರು ಸರ್. ಅವ್ರು ಬಂದು ಎಲ್ಲ ಮಾಜರ ಕ್ರಮ ಜರುಗಿಸಿ ಆಮೇಲೆ ಡಾಕ್ಟರ್ಗೆ ಅಲ್ಲೇ ಬರಕ್ಕೆ ಹೇಳಿ ಈ ನಿಮ್ಮ ಪೋಸ್ಟ್ ಮಾರ್ಟಮ್ ಮಾಡಿಸಿ ಬಾಡಿ ಪಂಚಾಯತ್ದರ್ ಸಮಕ್ಷಮ ಇಲ್ಲೇ ಹೂಣಿದ್ದಾರೆ ಸರ್ ಮೆದೆ ಪಕ್ಕದಲ್ಲಿ. ನಂತರ ನಾವೇನು ಮಾಡ್ತೀವಿ, ಮಾಗಡಿ ರೋಡ್ ಪೊಲೀಸ್ನವ್ರು ಏನು ಮಾಡಿದ್ದಾರೆ, ಮಾಗಡಿ ಪೊಲೀಸ್ನವ್ರು ಏನು ಮಾಡಿದ್ದಾರೆ, ಇವ್ರಿಗೆ ಆರೋಪಿಗಳೇನು ಸಿಕ್ಕಿದಾರಾ, ಎಲ್ಲವರಿಗೆ ತನಿಖೆ ಮಾಡಿದಾರೆ ಅಂತ ಹೇಳಿ ಇವ್ರು ಕರ್ಕೊಂಡು ಮಾಗಡಿ ಸ್ಟೇಷನ್ಗೆ ಹೋಗ್ತೀನಿ ನಾನು. ಮಾಗಡಿ ಸ್ಟೇಷನ್ ಅವರು ಹೇಳ್ತಾರೆ, ಹೌದು ಸರ್ 4 ವರ್ಷಗಳ ಹಿಂದೆ ಇಂಥವ್ರು ಬಂದು ಕಂಪ್ಲೇಂಟ್ ಮಾಡಿದ್ರು, ನಾವು ಸ್ಪಾಟ್ಗೆ ಹೋಗಿ ನೋಡಿದಾಗ ಒಂದು ಅರ್ಧಂಬರ್ಧ ಬೆಂದಿರುವಂತ ಅಪರಿಚಿತ ಹೆಣ ಸಿಕ್ತು ಸರ್, ನಾವು ಫೋಟೋ ಗಿಟೋ ತಗೊಂಡು ಡಾಕ್ಟರ್ಗೆ ಅಲ್ಲೇ ಕರೆಸಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಪಂಚಾಯತ್ ದಾರ ಸಮಕ್ಷಮ ನೋಡಿ ಇದೇ ಜಾಗದಲ್ಲಿ ನಾವು ಹೂಣಿದ್ದೀವಿ ಅಂತ ಹೇಳ್ತಾರೆ. ಪತ್ತೆ ಆಯ್ತಾ ಕೇಸು? ಇಲ್ಲ, ಪತ್ತೆ ಆಗಲಿಲ್ಲ ಸರ್, ನಮಗೆ ಹೆಸರು ಗೊತ್ತಾಗಲಿಲ್ಲ, ಯಾವುದೇ ಕ್ಲೂ ಇಲ್ಲ ಸರ್. ಒಂದು ಪಾಂಪ್ಲೆಟ್ ಮುಖಾಂತರ ಸರ್ಕ್ಯುಲೇಟ್ ಮಾಡಿದ್ದೀವಿ ಸರ್, ಕೇಸ್ ಪತ್ತೆ ಆಗಿಲ್ಲ ಸರ್. ಏನು ಮಾಡಿದ್ರೆ ಕೇಸು? ಪತ್ತೆ ಆಗಿಲ್ಲ ಸರ್, ಹಾಗೇ ಇದೆ ಸರ್ ಕೇಸು. ಯಾಕಂದರೆ ಮರ್ಡರ್ ಕೇಸ್ ಸರ್, ನಾವು ಕ್ಲೋಸ್ ಮಾಡಿಲ್ಲ ಸರ್, ಹಾಗೇ ಇದೆ ಸರ್. ನಂತರ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಯಾವುದೇ ಒಂದು ಹೆಣ ಎಕ್ಸ್ಯೂಮ್ ಮಾಡಬೇಕಾದ್ರೆ, ಬಾಡಿ ಭೂಮಿಯಿಂದ ತೆಗಿಬೇಕಾದ್ರೆ, ಪೊಲೀಸ್ ಇನ್ವೆಸ್ಟಿಗೇಷನ್ನು ನಡೀತಿರಬೇಕಾದ್ರೆ ಒಬ್ಬ ಮ್ಯಾಜಿಸ್ಟ್ರೇಟು ಅಂದರೆ ಅಸಿಸ್ಟೆಂಟ್ ಕಮಿಷನರು ಡೆಪ್ಟಿ ಕಮಿಷನರ್ಗೆ ಬರಮಾಡಿಕೊಂಡು ಅವ್ರ ಸಮಕ್ಷಮ ತೆಗಿಬೇಕು ಅಂತ ಕಾನೂನು ಹೇಳುತ್ತೆ. ಆಗ ನಾನೇನು ಮಾಡ್ತೀನಿ, ಅದು ಏರಿಯಾ ಬಂದುಬಿಟ್ಟು ರಾಮನಗರ ಡಿಸ್ಟ್ರಿಕ್ಟು, ರಾಮನಗರದಿಂದ ನಾನು ಅಸಿಸ್ಟೆಂಟ್ ಕಮಿಷನರ್ಗೆ ನೋಟಿಸ್ ಕೊಟ್ಟು ಈ ಥರ ಒಂದು ಕೇಸು ಪತ್ತೆಯಾಗಿದೆ, ನಾವು ತನಿಖೆ ಮಾಡ್ತಾ ಇದ್ದೀವಿ, ಆರೋಪಿಗಳು ಹೆಣ ಇಲ್ಲಿ ಹೂಣಿದ್ದೀವಿ ಅಂತ ಹೇಳ್ತಾರೆ, ಅದು ನಾವು ಅಗೆದು ನೋಡಬೇಕಾಗಿದೆ, ತಾವು ಆ ಸಂದರ್ಭದಲ್ಲಿ ಪ್ರೆಸೆಂಟ್ ಇರಬೇಕು ಅಂತೇಳ್ಬಿಟ್ಟು ನಾನು ಲೆಟರ್ ಕೊಡ್ತೀನಿ. ಅಸಿಸ್ಟೆಂಟ್ ಕಮಿಷನರ್ ಬರ್ತಾರೆ, ತಹಶೀಲ್ದಾರು ಬರ್ತಾರೆ, ಮಾಗಡಿ ಪೊಲೀಸ್ನವರು ಬರ್ತಾರೆ, ಜನರು ಬರ್ತಾರೆ ಅಲ್ಲಿ. ಆಮೇಲೆ ಅವ್ರ ಮನೆಯವ್ರಿಗೂ ಕರೆಸ್ಕೊಳ್ತೀನಿ, ಹೆಂಡತಿಗೂ ಕರೆಸ್ಕೊಳ್ತೀನಿ, ಮಕ್ಕಳು ಕರೆಸ್ಕೊಳ್ತೀನಿ. ಏನು ಒಂದು ದೊಡ್ಡ ಜಾತ್ರೆ ಆವತ್ತು ಅಲ್ಲಿ ನೋಡೋಕ್ಕೆ. ನಾವೇನು ಮಾಡ್ತೀವಿ, 4-5 ಜನಕ್ಕೆ ಕರೆಸ್ಬಿಟ್ಟು ಗುದ್ಲಿ ಆರೆ ಕೊಟ್ಟು ಅಗಿಯೋಕೆ ಕೇಳ್ತೀವಿ, ಅಗಿಯೋಕೆ ಸಾಧ್ಯವಾಗಲಿಲ್ಲ. ಕಾರಣ ಏನಂತ ಹೇಳಿದ್ರೆ ಮಳೆ ಬಿದ್ದು ಗಟ್ಟಿಯಾಗ್ಬಿಟ್ಟಿದೆ ನೆಲ. ಆಮೇಲೆ ನಾವೇನು ಮಾಡ್ತೀವಿ, ಜೆ ಸಿ ಬಿ ತರಿಸಿ ಜೆ ಸಿ ಬಿಯಿಂದ ಅಗೆದು ನೋಡಿದಾಗ ಸುಮಾರು 5-6 ಅಡಿ ಆಳ ಮಣ್ಣು ತೆಗೆದ ಮೇಲೆ ನೋಡಿದ್ರೆ ಆ ಮುನಿಯಪ್ಪನ ಅಸ್ಥಿ ಪಂಜರ ಮನುಷ್ಯನಿಗೆ ಯಾವ ಥರ ಮಲಗಿಸ್ತಾರೆ ಆ ಥರನೇ ಬಿದ್ದಿದೆ. ತಲೆ ಜಾಗದಲ್ಲಿ ತಲೆ ಇದೆ, ಕಾಲು ಜಾಗದಲ್ಲಿ ಕಾಲುಗಳು, ಕೈಗಳು ಅಂಗಾತವಾಗಿ ಬಿದ್ದಿತ್ತು. ಎಲ್ಲ ಮಾಂಸ ಅದೆಲ್ಲ ಮಣ್ಣು ತಿಂದಿರುತ್ತೆ, ಬರೀ ಮೂಳೆಗಳು ಮಾತ್ರ ಹಾಗೆ. ಆಮೇಲೆ ನಾವು ಮೂಳೆಗಳನ್ನ ತೆಗಿತೀವಿ, ತೆಗೆದು ಒಂದು ಕಡೆ ಜೋಡಿಸ್ತೀವಿ. ನಾವು ಯಾವ ರೀತಿ ಮನುಷ್ಯ ಮಲಗ್ತಾನೆ ಅದೇ ರೀತಿ ಒಂದು ಕಡೆ ತಲೆ ಬುರುಡೆ ಮಡಗಿರ್ತೀವಿ, 2 ಕೈಗಳು ಜೋಡಿಸ್ತೀವಿ, 2 ಕಾಲುಗಳು ಜೋಡಿಸ್ತೀವಿ. ತಾವು ನೋಡಿರ್ಬೋದು ನಮ್ಮಲ್ಲಿದೆ ಇದು ನೋಡಿ. ಏನು ನೋಡಿದ ತಕ್ಷಣ ಈ ಜನರ ಒಂದು ಆಕ್ರೋಶ, ಧರ್ಮಪತ್ನಿಯ ನೋವು, ಮಕ್ಕಳ ಕಿರುಚಾಟ, ಒಂದು ಆ ದೃಶ್ಯ ಇವತ್ತು ಸಹ ನನ್ನ ಕಣ್ಣಲ್ಲೇ ಇದೆ. ಏನು ಮನುಷ್ಯ ಈಗ್ತಾನೆ ಸತ್ತಿದ್ದಾನೆ? ನಾನು ಹತ್ರ ಏನು ಕೇಳ್ಕೊಂಡಿದ್ಲು ಆಕೆ, ಸರ್ ನೀವು ಪತ್ತೆ ಮಾಡಬೇಕು, ನಾನು ಬಳೆ ಹೊಡಿಬೇಕು, ಕುಂಕುಮ ತೆಗಿಬೇಕು, ಅಳಿಸ್ಬೇಕು, ತಾಳಿ ತೆಗಿಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿದ್ಲಲ್ಲ, ಅದು ಈ ಕೆಲಸ ನಾವು ಪತ್ತೆ ಮಾಡಿದ್ಮೇಲೆ ಆಕೆ ಬಳೆ ಹೊಡಿತಾಳೆ, ಅಲ್ಲೇ ಕುಂಕುಮ ಅಳಿಸ್ತಾಳೆ, ತಾಳಿ ತೆಗಿತಾಳೆ. ಹಿಂದೂ ಧರ್ಮದ ವಿಧಿ ವಿಧಾನದ ಪ್ರಕಾರ ಪೂಜಾರಿ ಕರೆಸ್ತೀನಿ ನಾನು, ಎಲ್ಲ ಥರ ಮಂತ್ರಗಳು ಏನೇನು ಹೇಳಬೇಕು ಅದೆಲ್ಲ ಹೇಳಿ ಕೊನೆಗೆ ಬಾಡಿ ಹೂಣ್ತೀನಿ. ಇನ್ವೆಸ್ಟಿಗೇಷನ್ಗೆ ಬೇಕಾಗಿರುವ ಡಿ ಎನ್ ಎಗೋಸ್ಕರ ಒಂದು 4-5 ಮೂಳೆಗಳು ಇಂಪಾರ್ಟೆಂಟ್ ತೊಗೊಳ್ತೀವಿ, ಪುನಃ ಬಾಡಿ ಬರಿ ಮಾಡಿ ಗೋರಿ ಸಮಾಧಿ ಮಾಡಿ ಅದರ ಮೇಲೆ ಹೂ ಹಾಕಿ ಇಷ್ಟೆಲ್ಲ ಕಾರ್ಯಕ್ರಮ ನಡೆದು ಹೋಗುತ್ತೆ. ಆಗ ಆಕೆ ಬಂದು ನನ್ನ ಕಾಲು ಹಿಡ್ಕೋತಾಳೆ, ಎಂಥ ದೊಡ್ಡ ಸಾಧನೆ ಮಾಡಿದ್ರಿ ಸರ್ ನೀವು, ನಾನು ಯಾವ ನಂಬಿಕೆಯಿಂದ ನಿಮ್ಮ ಹತ್ರ ಬಂದಿದ್ದೆ, ಈ ಕೇಸು ಅಜೀಂ ಸಾಹೇಬ್ರು ಪತ್ತೆ ಮಾಡ್ತಾರಂತ ಹಾಗೆ ನೀವು ಪತ್ತೆ ಮಾಡಿಕೊಟ್ರಿ ಸರ್, ಧನ್ಯವಾದಗಳು ಸರ್ ಅಂತ ಎಂಟೈರ್ ಫ್ಯಾಮಿಲಿ.
ಹೇಳುತ್ತೆ. ಈ ಒಂದು ನಾಲ್ಕು ಜನ ಆರೋಪಿಗಳಿದ್ದಾರೆ, ಮಾಚೋಳ್ಳಿ ರಂಗನಾಥ, ಹೇಮಂತೇಗೌಡ, ರಾಜಾ ಅಲಿಯಾಸ್ ತಿಮ್ಮರಾಯಪ್ಪ, ಕೋಡಿಹಳ್ಳಿ ಪ್ರಭಾಕರ್. ಇವರುಗಳಿಗೆ ಬಂಧಿಸಿ ನಾವು ತನಿಖೆ ಪೂರೈಸ್ತೀವಿ. ಡಿಎನ್ಎ ನಾವು ಹೈದರಾಬಾದ್ FSL ಫೋರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿ ಹೈದರಾಬಾದ್ನಲ್ಲಿದೆ, ವಿಜ್ಞಾನ ಪ್ರಯೋಗಾಲಯ, ಹಾಂ ಅಲ್ಲಿಗೆ ನಾವು ಕಳಿಸ್ಕೊಡ್ತೀವಿ. ಇದು ಟ್ಯಾಲಿ ಆಗುತ್ತೆ ನೋಡಿ ಅಂತಬಿಟ್ಟು ಆಮೇಲೆ ಕೇಸ್ನಲ್ಲಿ ಈ ಮುನಿಯಪ್ಪಂದೆ ಅಂತ ಸಾಬೀತಾದ್ಮೇಲೆ ದೋಷ ಆರೋಪಣ ಪಟ್ಟಿ ಕೋರ್ಟ್ಗೆ ಸಲ್ಲಿಸ್ತೀವಿ. ನಾವು ಈ ಥರ ನಾವು ಪತ್ತೆ ಕಾರ್ಯ ಮಾಡಿದ್ದೀವಿ. ಇದರಲ್ಲಿ ಇಂಪಾರ್ಟೆಂಟ್ ಹೇಳಬೇಕಾಗಿದ್ದು ಏನಂತ ಹೇಳಿದ್ರೆ, ಪೊಲೀಸರು ಭಾಳ ಒಳ್ಳೆಯವರು ಇದ್ದಾರೆ. ನಾನು ಮಾಜಿ ಪೊಲೀಸ್ ಆಫೀಸರ್ ಆಗಿ ಹೇಳ್ತೀನಿ, ಬೆಂಗಳೂರು ಕರ್ನಾಟಕದ ಪೊಲೀಸು ಭಾಳ ಉತ್ತಮವಾದ ಪೊಲೀಸು, ಜನರ ಬಗ್ಗೆ ಕಾಳಜಿ ವಹಿಸಿಕೊಳ್ಳುವಂಥ ಕ್ವಾಲಿಟೀಸ್ ಅವರಲ್ಲಿ ಅಡಗಿವೆ. ಬಟ್ ಒಂದು 10% 15% ಜನ ಪೊಲೀಸ್ ಅಧಿಕಾರಿಗಳಿಂದ ಭಾಳ ನಿರ್ಲಕ್ಷ್ಯತೆ ಆಗುತ್ತೆ. ಈ ಕೇಸ್ನಲ್ಲಿ ನಾವು ನೋಡಿದಾಗ ನಿಮ್ಮಲ್ಲಿ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತಲ್ಲ ಬನಶಂಕರಿ ಪೊಲೀಸ್ ಸ್ಟೇಷನಲ್ಲಿ, ಮಾಂಡ್ರಿಸ ಡೆಡ್ ಬಾಡಿ ಟ್ರೇಸ್ ಆಗುತ್ತಲ್ಲ, ನೀವು ಯಾಕೆ ಸರಿಯಾದ ಮಾಹಿತಿ ಕಲೆಕ್ಟ್ ಮಾಡಿಲ್ಲ? ನಿಮ್ಮಲ್ಲಿ ವೈರ್ಲೆಸ್ ಇದೆ, ನಿಮ್ಮಲ್ಲಿ ಎಲ್ಲ ಸೌಲಭ್ಯಗಳಿವೆ, ಪತ್ರಿಕೆಯಲ್ಲಿ ಮಾಂಡ್ರಿಸ ಬರುತ್ತೆ, ಓ ನಮ್ಮಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ಆಗಿತ್ತು ಅಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅಂತಲ್ಬಿಟ್ಟು ನೀವು ಯಾವ ಥರ ಪ್ರಯತ್ನ ಮಾಡಿದ್ರ? ಇದು ಯಾರ್ದು ಡೆಡ್ ಬಾಡಿ? ನಮಗೆ ಕಂಪ್ಲೇಂಟ್ ಕೊಟ್ಟಿದಾಗ ಅವನು ಧರಿಸಿದ ಬಟ್ಟೆಗಳೇನು, ಅವನಿಗೆ ಎಷ್ಟು ವಯಸ್ಸು, ಆ ಹೆಣ ಸಿಕ್ತಲ್ಲ ಅನ್ನೋನ್ ಡೆಡ್ ಬಾಡಿ, ಆ ಡೆಡ್ ಬಾಡಿ ಮೇಲೆ ಏನಾರ ಬಟ್ಟೆ ಸಿಕ್ತಾ, ಕಾಲು ಚಪ್ಪಲಿ ಸಿಕ್ತಾ, ಇದು ಯಾರ್ದು, ಟ್ಯಾಲಿ ಆಗುತ್ತಾ ಅಂತಲ್ಬಿಟ್ಟು ನೀವು ಮುತುವರ್ಜೆ ವಹಿಸ್ಲೇ ಇಲ್ಲ. ಸಮಾಜದ ಬಗ್ಗೆ ಕನ್ಸರ್ನ್ ಇಲ್ಲ, ಜನರ ಬಗ್ಗೆ ನೋವು ಇಲ್ಲ, ನಿಮಗೆ ನೋವು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಇವ್ರದ್ದು ಒಂದು ಕಡೆ ಆದರೆ ಕತೆ, ಮಾಗಡಿಯವ್ರು ಏನು ಮಾಡಬೇಕಾಗಿತ್ತು? ಡೆಡ್ ಬಾಡಿ ಸಿಕ್ತಲ್ಲ, ನೀವು ಬೆಂಗಳೂರು ನಗರ ಪಕ್ಕದಲ್ಲಿರುವಂಥ ನಗರ, ಹಿಂದೆ ಎರಡು ದಿವಸ ಯಾರು ಕಾಣೆ ಆಗಿರುವಂಥದ್ದು ಪರ್ಟಿಕ್ಯುಲರ್ಸ್ ನೀವು ತಗೋಬೇಕಲ್ಲ. ಇಡೀ ಬೆಂಗಳೂರಿನಲ್ಲಿ ಒಂದು ಇಬ್ಬರು ಮೂರು ಜನ ಕಾಣೆ ಆಗಿರ್ಬೋದು ಅಷ್ಟೇ, ಅದರಲ್ಲೂ ನೀವು ಎಲಿಮಿನೇಷನ್ ಪ್ರಾಸೆಸ್ ಮಾಡಿದ್ರೆ ವಯಸ್ಸು ಸಿಕ್ಕುತ್ತೆ ನಿಮಗೆ, 35 ಇಯರ್ಸ್ ಏಜು, ಮೇಲು ಜೆಂಡರು ಇದೆಲ್ಲ ಸಿಕ್ಕುತ್ತೆ. ಇದು ಅರ್ಧ ಗಂಟೆ ನೀವು ಎಫರ್ಟ್ಸ್ ಮಾಡಿದ್ರೆ ಕೇಸ್ ಪತ್ತೆ ಮಾಡ್ಬೋದಿತ್ತು. 4 ವರ್ಷ ಯಾಕೆ ಅವಳು ದುಃಖದಲ್ಲಿ ಇರಬೇಕು? ಇಡೀ ಫ್ಯಾಮಿಲಿ ನೋವು ಪಡ್ಕೊಳ್ಳುತ್ತೆ. ನಿಮಗೆ ಹೇಳಬೇಕಾದ್ರೆ ಒಬ್ಬ ಮನುಷ್ಯ ಸತ್ತಾಗ ನಮಗೆ ನೋವು ಸಾಕಷ್ಟು ನೋವಾಗುತ್ತೆ. ಬಾಡಿ ತಗೊಂಡು ಹೂಣ್ಬಿಟ್ಟು ಬಂದಮೇಲೆ 50% ನೋವು ಹೊರಟೋಗುತ್ತೆ, ಪ್ರತಿ ಒಂದು ಗಂಟೆನೂ ನೋವು ಕಡಿಮೆ ಆಗ್ತಾ ಹೋಗುತ್ತೆ. ತಿಥಿ ಆಗುವಷ್ಟು ಒಳಗೆ 100% ನಿಮ್ಮ ನೋವು ಇರಲ್ಲ, ನಿಮ್ಮ ಹತ್ರ ನೋವು ಕಡಿಮೆ ಆಗೋಗುತ್ತೆ. ಆದರೆ ಈ ಒಂದು ಪ್ರಕರಣದಲ್ಲಿ 4 ವರ್ಷಗಳ ಕಾಲ ಹೆಂಡತಿ ಮಕ್ಕಳು ಸಂಬಂಧಿಕರು ರಕ್ತ ಸಂಬಂಧಿಗಳು ಅವ್ರಿಗೆ ಎಷ್ಟು ಒಂದು ನೋವಾಗಿರ್ಬೋದು, ಮನೆಯಲ್ಲಿ ಹೆಣ ಮಡಿಕೊಂಡ್ರೆ ಎಷ್ಟು ನೋವಾಗುತ್ತೆ, ಅಷ್ಟೇ ನೋವು 4 ವರ್ಷ ಮಾಡಿದರೆ ಈ ನೋವಿಗೆ ಹೊಣೆಗಾರರು ಯಾರು, ಯಾರು ರೆಸ್ಪಾನ್ಸಿಬಲ್? ಬನಶಂಕರಿ ಪೊಲೀಸ್ನವರು, ಇಲ್ಲಿ ಮಾಗಡಿ ಪೊಲೀಸ್ನವರು. ಅದಕ್ಕೆ ಪೊಲೀಸ್ ಇಲಾಖೆಗೆ ಸೇರಬೇಕಾದ್ರೆ ನಮಗೆ 3 ಟೆಸ್ಟ್ ಮಾಡ್ತಾರೆ. ಒಂದು ರಿಟರ್ನ್ ಟೆಸ್ಟು, ಇವ್ನ ನಾಲೆಡ್ಜಿನ ಆಳ ಏನು, ಎರಡನೇದು ನೋಡೋದು ಫಿಸಿಕಲಿ ಫಿಟ್ ಇದಾನೋ ಇಲ್ವೋ, ಮೂರನೇದು ಇಂಟರ್ವ್ಯೂ ತಗೊಳ್ತಾರೆ. ಸ್ವಾಮಿ, ಪೊಲೀಸ್ ಇಲಾಖೆಗೆ ಇಂಟರ್ವ್ಯೂ ತಗೊಳ್ಬೇಕಾದ್ರೆ ನೀವು ಟೆಸ್ಟ್ ಮಾಡಬೇಕಾಗಿದ್ದು ಏನಂತ ಹೇಳಿದ್ರೆ, ಈ ಇವನು 4 ದಿವಸ ಪೊಲೀಸ್ ಅಧಿಕಾರಿ ಆಗ್ತಾನೆ, ಇವನಲ್ಲಿ ಮಾನವೀಯತೆಯ ಆಳ ಎಷ್ಟಿದೆ, ಸಮಾಜದ ಬಗ್ಗೆ ಎಷ್ಟು ಒಂದು ಕಾಳಜಿ ಇದೆ, ಮಾನವರ ನೋವು ಬಗ್ಗೆ ಎಷ್ಟು ಒಂದು ಕಾಳಜಿ ಇದೆ, ಇವನಲ್ಲಿ ಕನ್ಸ್ಟ್ರಕ್ಟಿವ್ ಮೈಂಡ್ ಇದೆಯೋ ಇಲ್ವೋ ಅಥವಾ ಡಿಸ್ಟ್ರಕ್ಟಿವ್ ಮೈಂಡ್ ಇದೆಯಾ, ಇದು ಟೆಸ್ಟ್ ಮಾಡಿ ತಗೋಬೇಕು. ಸ್ವಾಮಿ, ನೀವು ಇವತ್ತು ಪತ್ರಿಕೆಯಲ್ಲಿ ಓದ್ತೀರಾ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಕಾಪಿ ಮಾಡಿಬಿಟ್ಟು ಸಬ್ ಇನ್ಸ್ಪೆಕ್ಟರ್ ಆಗ್ತಾ ಇದ್ರಂತ. ಈ ಥರ ಮಾಡಿದ್ರೆ ನೀವು ಸಮಾಜಕ್ಕೆ ಒಳ್ಳೆ ಪೊಲೀಸ್ ಅಧಿಕಾರಿ ಕೊಡೋಕ್ಕೆ ಸಾಧ್ಯವೇ? ಎಲ್ಲಿ ಹೋಗಿದೆ ನಿಮ್ಮ ಕನ್ಸನ್ನು? ನಮ್ಮ ಬಗ್ಗೆ ನಾವು 24 ಗಂಟೆ ಯೋಚನೆ ಮಾಡ್ತೀವಿ, ನಮ್ಮ ಕುಟುಂಬದ ಬಗ್ಗೆ ನಾವು ಯೋಚನೆ ಮಾಡ್ತೀವಿ, ನಾನು ಮನೆ ಕಟ್ಟಬೇಕು, ನನ್ನ ಮಕ್ಕಳು ಓದಿಸ್ಬೇಕು. ಪೊಲೀಸ್ ಅಧಿಕಾರಿಗಳಿಗೆ ಸಮಾಜದ ಬಗ್ಗೆ ಒಂದು ಕಾಳಜಿ ಬೇಕು ಅಂತ ಅವ್ರಿಗೆ ನೀವು ತಗೊಳ್ಬೇಕು. ಇಲ್ಲದ್ರೆ ಈ ಜಗತ್ತು ಉಳಿಯೋಕ್ಕೆ ಸಾಧ್ಯವಿಲ್ಲ, ಈ ಜಗತ್ತು ಉಳಿಯೋಕ್ಕೆ ಸಾಧ್ಯವಿಲ್ಲ. ಸರ್, ನಾನು 30 ವರ್ಷ ಸೇವೆ ಸಲ್ಲಿಸಿ ರಾಜಕಾರಣಕ್ಕೆ ಧುಮುಕಿದ್ದು ಹಿಂದಿನ ಕಥೆಯಲ್ಲಿ ಹೇಳಿದ್ದೀನಿ. ನಾನೊಬ್ಬ ಹೋಮ್ ಮಿನಿಸ್ಟರ್ ಆಗಿಬಿಟ್ಟು
ಸಮಾಜದಲ್ಲಿ ಸಾಕಷ್ಟು ಬದಲಾವಣೆ ತರಬೇಕು, ಒಂದು ಮಾದರಿ ಪೊಲೀಸು ಪಡೆ ತಯಾರು ಮಾಡಬೇಕು ಅಂತ ನಾನು ಬಂದಿದ್ದು. ಇದು ನನ್ನ ಯೋಚನೆ. ಇದು ಏನಂತ ಹೇಳ್ತೀರಾ ನೀವು? ಇದು ನನ್ನ ಹುಷ್ಟನೋನೋ ಅಥವಾ ನನ್ನ ಜಾಣತನೋನೋ? ಒಂದು ಅರ್ಥ ಆಗುವುದು. ಈ ಕನ್ಸರ್ನ್ ಮಾಡಿಕೊಂಡು ನಾವು ಬಂದಿದ್ದು ಅರ್ಥ ಮಾಡ್ಕೋಬೇಕು ಪ್ರಾಬ್ಲಮ್ ಏನಂತ. ಒಳ್ಳೆ ಪೊಲೀಸರು ಇದ್ದಾರೆ. ಆಗ ನನ್ನ ಜೊತೆಯಲ್ಲಿ ಸಾಥ್ ಕೊಟ್ಟ ಪೊಲೀಸ್ ಅಧಿಕಾರಿಗಳು, ಒಬ್ಬರು ಇನ್ಸ್ಪೆಕ್ಟರ್ ರಾಮಚಂದ್ರಪ್ಪ ಅಂತ ಇದ್ರು, ಆಮೇಲೆ ಎರಡನೇದಾಗಿ ಯೋಗಾನಂದ ಅಂತ, ಬಿ ಡಿ ಎಂದ ರಿಟೈರ್ ಆಗಿದ್ದಾರೆ ಅವರು, ಆಮೇಲೆ ಎಂ ಎಸ್ ಹುಸೇನು, ಮತ್ತು ಸಿಬ್ಬಂದಿಗಳು ಹಗಲು ರಾತ್ರಿ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಸಹ ಕಲಮಾಧ್ಯಮದ ಮುಖಾಂತರ ಒಂದು ಸಲ್ಯೂಟ್ ಸಲ್ಲಿಸ್ತೀನಿ. ಎಲ್ಲ ರಿಟೈರ್ಡ್ ಆಗಿದ್ದಾರೆ. ಭಗವಂತನಲ್ಲಿ ಪ್ರಾರ್ಥನೆ, ಅವರು ಚೆನ್ನಾಗಿರಲಿ, ಆ ಮುನಿಯಪ್ಪನ ಫ್ಯಾಮಿಲಿಯೂ ಸಹ ಚೆನ್ನಾಗಿರಲಿ. ಇದು ಕೃತಜ್ಞತೆ ಸಲ್ಲಿಸಕ್ಕೆ ಮುನಿಯಪ್ಪನ ಮಾವ ಮಾಚೋಳಿಯಿಂದ ಸುಮಾರು 10 ವರ್ಷಗಳ ಕಾಲ ಎವ್ರಿ ಭಾನುವಾರ ನಮ್ಮ ಮನೆಗೆ ಬರೋದು, ಮುತ್ಕಪ್ಪ ಆಂಜನಪ್ಪ ಅಂತ ಹೇಳಿ ಒಂದು ಕಟ್ಟು ಸೊಪ್ಪು ಎತ್ಕೊಂಬರೋದು. ಸರ್, ನಾನೇ ಬೆಳೆದೀನಿ ಸರ್. ಎಲ್ಲಷ್ಟು ಕ್ಲೋಸ್ ಆಗಿಬಿಟ್ಟ ಅಂತ ಹೇಳಿದ್ರೆ, ಅವನು ಮನೆಗೆ ಬಂದೋ ಸೊಪ್ಪು ಕೊಟ್ಬಿಟ್ಟು ನಮ್ಮ ತಂದೆ ಜೊತೆ ಕೂತ್ಕೊಂಡು ಮಾತನಾಡಿ ನಮ್ಮನೆಯಲ್ಲಿ ನಾಷ್ಟ ಮಾಡ್ಕೊಂಡು ಹೋಗೋದು. ಈಗ ಕಳೆದ 2-3 ವರ್ಷಗಳಿಂದ ಬರಲೇ ಇಲ್ಲ. ಮೊನ್ನೆ ಫೋನ್ ಮಾಡಿದ್ದೆ ನಾನು, ಅವ್ರ ನಂಬರ್ ನನ್ನ ಹತ್ರ ಇತ್ತು. ಅವ್ರ ಮೊಮ್ಮಗನಿಗೆ ಹೇಳಿದೆ, ನಿಮ್ಮ ತಾತ ಅವ್ರ ಕಡೆಯಿಂದ ಒಂದ್ಸತಿ ಫೋನ್ ಮಾಡಿಸಪ್ಪ ಅಂತ ಹೇಳ್ಬಿಟ್ಟು ಇದ್ದಾರೆ. ಸೊ ಇದು ಒಂದು ಕೇಸು. ಅದರಲ್ಲಿ ಎರಡು ವಿಚಾರಗಳು ಬಂತು. ಒಂದು ಏನಂತ ಹೇಳಿದ್ರೆ, ತಿಮ್ಮರಾಯಪ್ಪನ ತಂದೆ ಹಾಗೂ ಮುನಿಯಪ್ಪನ ತಂದೆಗೆ ಜಮೀನ್ ಬಗ್ಗೆ ವ್ಯಾಜ್ಯ ಆಯಿತು, ಕೋರ್ಟ್ನಲ್ಲಿ ಕೇಸ್ ನಡೀತಾ ಇತ್ತು. ಈ ಒಂದು ಪಾಯಿಂಟ್ ಮೇಲೆ ಬೇರೆ ನಾನು ಹುಡುಕ್ತೀನಿ, ಯಾವುದೇ ಒಂದು ಹೆಂಗಸಿನ ಕನೆಕ್ಷನ್ ಇಲ್ಲ, ಬೇರೆ ಕೆಟ್ಟ ಚಟ ಇಲ್ಲ, ಒಳ್ಳೆಯವನು, ಈ ಒಂದು ಪಾಯಿಂಟಲ್ಲಿ ಏನಾರ ಒಂದು ಆಗಿದೆಯಾ ಅಂತ ಹೇಳಿ ಕೊನೆಗೆ ಹೇಳ್ತಾಳೆ, ಶವ ಸಂಸ್ಕಾರಕ್ಕೂ ಬಂದಿದ್ರು ಸರ್ ಅಂತ ನಾಟಕ ಮಾಡಿಕೊಂಡು. ಇಲ್ಲೇ ದಿಸ್ ಈಸ್ ದಿ ವೀಕೆಸ್ಟ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ನಾನು ರಾತ್ರಿ ಅವ್ರಿಗೆ ಅಪ್ರಹೆಂಡ್ ಮಾಡಿಬಿಟ್ಟೆ. ಆಮೇಲೆ ಅವ್ರು ಕೇಳಿದಾಗ ಅವರು ಇನ್ನೊಂದು ಕತೆ ಸೇರಿಸ್ತಾರೆ. ಈ ಹೇಮಂತ್ ಇದರಲ್ಲ, ಅವನು ಕಾರಿಂದ ಒಬ್ಳು ಮಹಿಳೆ ಹೋಗ್ತಾ ಇರ್ತಾಳೆ ಊರಿನಲ್ಲಿ, ಗುದ್ದುಬಿಡ್ತಾನೆ ಅವಳು. ಅನ್ಕಾನ್ಷಿಯಸ್ ಆದ ತಕ್ಷಣ ಕಾರ್ನಲ್ಲಿ ಎತ್ತಾಕೊಂಡು ಹೋಗ್ಬಿಟ್ಟು ನಿಮ್ಮಾಜ್ಗೆ ಯಾರೋ ಆಕ್ಸಿಡೆಂಟ್ ಮಾಡಿ ಹೋದ್ರು ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾರೆ. ಇವ್ನು ನೋಡಿದ್ನಲ್ಲ ಕತೆ, ಇವನು ಹೋಗ್ಬಿಟ್ಟು ಮಾಲೆದ ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ತಾನೆ, ಹೇಮಂತೆ ಹೊಡೆದಿದ್ದು ಅಂತ ಮುನಿಯಪ್ಪ ಹೋಗಿ ಹೇಳ್ತಾನೆ. ಹಾಗಾಗಿ ಇವರೆಲ್ಲ ಸೇರಿಕೊಂಡು ಒಂದು ಒಳಸಂಚು ನಡೆಸಿ ಇವನಿಗೆ ಹೊಡಿಬೇಕಲ್ಲ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿಕೊಂಡು ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಹತ್ರ ಹೋಗಿ ಊಟ ಮಾಡೋಕ್ಕೆ ಬಂದಿದ್ದ ಸಂದರ್ಭದಲ್ಲಿ ಅವನಿಗೆ ಬಾ ಕಾಫಿ ಕುಡ್ಕೊಂಬರೋಣ ಅಂತ ಕರ್ಕೊಂಡೋಗಿ ಕೊಲೆ ಮಾಡಿದ್ರು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.